ಅವಮಾನ ಮಾಡೋ ಯಾವ ಉದ್ದೇಶನೂ ಇಲ್ಲ ಮತ್ತು ಅವಮಾನವೂ ಕೂಡ ಆಗಿಲ್ಲ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅನ್ನೋದು ಅವರ ಮಾತು ಈಗ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವಂತ ಶ್ರೀ ಭಾಮ ಹರೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ಕಾರ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ದೀಪಾವಳಿ ಶುಭಾಶಯಗಳು ಸರ್ ತಮಗೂ ಸರ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ವೀರಗಾಸೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಏನು ಸರ್ ಹೆಡ್ ಬುಷ್ ಸಿನಿಮಾದಲ್ಲಿ ಇರುವಂತ ದೃಶ್ಯಕ್ಕೆ ಸಿನಿಮಾ ನೋಡಿಲ್ಲ ನಾನು ಯಾಕಂದ್ರೆ ಈಗಾಗಲೇ ನನಗೆ ನಿನ್ನೆ ಐಗೋಲ್ಸ್ ಪೊಲೀಸ್ ಇಂದ ನನಗೆ ಕಾಲ್ ಬಂತು ಕಾಲ್ ಬಂದು ಈ ತರ ಹಿಂಗೆ ಸರ್ ಫಿಲ್ಮ್ ಚೇಂಬರ್ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ನನಗೆ ವಿಷಯ ತಿಳಿದಾಗ ಸರಿ ನಾನು ಕೂಡಲೇ ದಾಳಿ ಚಾಲೆಂಜರ್ ಮಾಡಿದೆ ಅವ್ರದ್ದು ನಾಟ್ ರೀಚಬಲ್ ಇತ್ತು ಹಾಗೇನೆ ನಾನು ಇಮಿಡಿಯೇಟ್ ನಮ್ಮ ಬಚ್ಚನ್ ಅವರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿದ್ರು ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪೊಲೀಸ್ ಅವರಿಗೆ ತಿಳಿಸಿದ್ರು ಈ ತರ ಹಿಂಗೆ ವೀರಗಾಸೆ ಏನು ಅವಮಾನ ಮಾಡಿದ್ರು ಸಿನಿಮಾದಲ್ಲಿ ಸೊ ಹಂಗಾಗಿ ಅವರೊಂದು ಪ್ರತಿಭಟನೆ ಅಂಬ್ಕೊಂತ ಇದ್ದಾರೆ ಅಂತೇಳಿ ಹೌದು ಸರ್ ತಮ್ಮದ್ ಬಂದ ಈಗ ಮಾತಾಡ್ತಿ ತಮ್ ಕಾಲ್ ಮಾಡ್ತೀನಿ ಸರ್ ಅಂತೇಳಿ ಹೇಳಿದ್ ಹೌದ್ರಿ ಅದು ವಿಡಿಯೋ ಬಂತು ಆ ವಿಡಿಯೋ ಕೂಡ ಕಳ್ಸಿದ್ರು ಅಷ್ಟಾಯ್ತು ಪೊಲೀಸ್ ಅವ್ರ ಮುಖಾಂತರ ಯಾಕಂದ್ರೆ ನಮ್ದು 3 ದಿನ ಫಿಲ್ಮ್ ಚೇಂಬರ್ ರಜಾ ಇದ್ರಿಂದ ಅವರು ನಮ್ಗೆ ಪೊಲೀಸ್ ಮುಖಾಂತರ ನಮ್ಗೆ ಗೊತ್ತಾಗಿತ್ತು ಸರಿ ಸರ್ ಈಗ ನೆಕ್ಸ್ಟ್ ವಾಟ್ ಅಂತ ಈಗ ವೀರಶೈವ ಕಲಾವಿದ್ರು ವೀರಗಾಸೆಯನ್ನು ಮಾಡುವಂತಹ ಕಲಾವಿದ್ರು ಬಹಳ ಎಚ್ಚರಿಕೆಯನ್ನ ಕೊಟ್ಟಂತೆ ಕಾಣ್ತಾ ಇದೆ ದಯವಿಟ್ಟು ದೃಶ್ಯದಿಂದ ಅದನ್ನ ತೆಗಿಬೇಕು ಅವಮಾನ ಮಾಡೋದನ್ನ ಆ ವೀರಗಾಸೆ ಕಲಾವಿದನಿಗೆ ಒದಿತಾ ಇದ್ದಾರೆ ಅದನ್ನ ತೆಗಿಬೇಕು ಅನ್ನೋದು ಅವರ ವಾದ ಹೀಗಿರುವಾಗ ಫಿಲ್ಮ್ ಚೇಂಬರ್ ಇಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಫಿಲ್ಮ್ ಚೇಂಬರ್ದು ಯಾಕಂದ್ರೆ ಯಾವ ಸಿನಿಮಾ ಮೇಕರ್ ಕೂಡ ಯಾವ್ದೇ ಧರ್ಮ ಆಗ್ಲಿ ಯಾವ್ದೇ ವ್ಯಕ್ತಿ ಆಗ್ಲಿ ಅವಮಾನ ಮಾಡ್ಬೇಕು ನೋವು ಮಾಡ್ಬೇಕು ಅಂತ ಹೇಳಿ ಯಾರು ಇರಲ್ಲ ಸರ್ ನಾನ್ ಕೇಳ್ತಾರ ಸರ್ ಹೇಗೆ ಕನ್ವಿನ್ಸ್ ಹೇಗ್ ಮಾಡ್ತೀರಿ ಫಿಲ್ಮ್ ಚೇಂಬರ್ ಹಂತಕ್ಕೆ ಬಂದಾಗ ಈಗ ನಿಮ್ಗೆ ಪೊಲೀಸ್ ಸ್ಟೇಷನ್ ಇಂದಾನೆ ಕಾಲ್ ಬಂದಿದೆ ಖಂಡಿತ ಸರ್ ಆತರ ಪರ್ಪಸ್ ಆಗಿ ಯಾರೇ ಸಿನಿಮಾ ಮೇಕರ್ ಮಾಡ್ಲಿಕ್ಕೆ ಹೋಗಲ್ಲ ಮಾಡಿದ್ರು ಕೂಡ ಅದು ಕೂಡ ಸಂಬಂಧಪಟ್ಟಂತ ನಿರ್ಮಾಪಕರು ನಿರ್ದೇಶಕರನ್ನು ಕರೆಸಿ ಆಮೇಲೆ ಆ ದೂರದಾರ್ಯಾನ್ ಕರೆಸಿ ಕುಚ್ ಮಾತಾಡಿ ಖಂಡಿತವಾಗ್ಲೂ ಅದೇನು ಬಗೆಹರಿಸಿನ ಇಟ್ಟಾದ್ರೆ ಖಂಡಿತವಾಗ್ಲೂ ನಾವು ಕಾರ್ಯರೂಪಿಸ್ತಾ ಹರೀಶ್ ಸರ್ ನಾನು ಅರ್ಥ ಮಾಡ್ಕೊಳ್ತೇನೆ ಸಿನಿಮಾ ಅಂದ್ರೆ ಮನರಂಜನೆ ಮತ್ತು ಮನೋವಿಕಾಸಕ್ಕೆ ಪೂರಕವಾದಂತಹ ಒಂದು ಮಾಧ್ಯಮ ಸಮಾಜದಲ್ಲಿ ಆಗು ಹೋಗುಗಳನ್ನು ಅವಲೋಕಿಸಿ ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು ಕೂಡ ಸಿನಿಮಾದ ಪಾತ್ರ ಆದರೆ ಈಗ ಒಬ್ರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋದಕ್ಕೆ ಇನ್ನಷ್ಟು ಕ್ಲಾರಿಟಿ ಕೊಡ್ಬೋದಾ ತಾವು ಅಂತ ಹೇಳಿ ಈಗ ನಿರ್ಮಾಪಕರನ್ನ ನಿರ್ದೇಶಕರನ್ನ ಕರೆಸಿ ನೆಕ್ಸ್ಟ್ ಏನು ಹೇಳ್ತೀರಿ ಉದ್ದೇಶ ಆಗಿಲ್ಲ ಆದರೆ ಆ ರೀತಿ ಬಿಂಬಿತವಾಗ್ತಾ ಇದೆ ಅನ್ನೋದು ಅವರ ಮಾತು ಕಲಾವಿದರ ಮಾತು ಖಂಡಿತ ಒಬ್ಬೊಬ್ರು ನೋಡೋ ದೃಷ್ಟಿಕೋನಗಳು ಬೇರೆ ಬೇರೆ ಇರುತ್ತೆ ಹೌದು ಬಟ್ ಖಂಡಿತ ನಾನು ಕೂಡ ಸಿನಿಮಾ ನೋಡಿಲ್ಲ ಯಾಕಂದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಷ್ಟು ಗೊತ್ತಿದೆ ಅದು ಕೂಡ ಸಿನಿಮಾ ನಾನು ವೀಕ್ಷಣೆ ಮಾಡಿ ಖಂಡಿತವಾಗಿ ಏನ್ ಮಾಡ್ಬೋದು ನಾನು ಕೂಡ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರೊಟ್ಟಿಗೆ ಚರ್ಚೆ ಮಾಡ್ತೇನೆ ಹಾಗೇನೆ ನಿಜ ಯಾಕಂದ್ರೆ ಯಾವ ಒಂದು ನಿರ್ಮಾಪಕ ಆಗ್ಲಿ ನಿರ್ದೇಶಕ ಆಗ್ಲಿ ಯಾವ್ದೇ ಒಂದು ಸಮುದಾಯ ಆಗ್ಬೋದು ಯಾವ್ದೇ ವ್ಯಕ್ತಿ ಕರೆಕ್ಟ್ ಐ ಗಾಟ್ ಇಟ್ ಈಗ ನಾವು ಅದನ್ನೇ ಅಲ್ಲ ನೀವು ಹೇಳದ್ ನಂಗೆ ಅರ್ಥ ಆಯ್ತು ಯಾರಿಗೂ ಆ ಉದ್ದೇಶ ಇರಲ್ಲ ಹಾಗಂತ ಈಗ ಆ ರೀತಿ ಬಿಂಬಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಆಕ್ಷನ್ ಶುಡ್ ಬಿ ಟೇಕನ್ ಅಲ್ಲ ಈಗ ನೀವು ಸಿನಿಮಾ ನೋಡ್ಬಿಟ್ಟು ನಿರ್ಧಾರ ತಗೊಳ್ತೀರಿ ಅಂತನಾ ಅಲ್ಲ ಸರ್ ನನ್ನ ಪ್ರಶ್ನೆ ಏನು ಅಂದ್ರೆ ಆ ಕಲಾವಿದರು ಎತ್ತಿರುವಂತ ಪ್ರಶ್ನೆಗೆ ಪೂರಕವಾಗಿ ನಾನೊಂದು ಕೇಳ್ತಾ ಇರೋದೇನು ಅಂದ್ರೆ ಈಗ ನೀವು ಸಿನಿಮಾ ನೋಡಿ ನಿರ್ಧಾರ ತೆಗೆದುಕೊಳ್ತೀನಿ ಅಂತನೋ ಅಥವಾ ನಿರ್ದೇಶಕ ನಿರ್ಮಾಪಕ ಮಾಹಿತಿ ಬಂದಿರೋದು ಇಷ್ಟೇ ಸರ್ ಸ್ಟೇಷನ್ ಮುಖಾಂತರ ಬಂದು ಬಟ್ ಆ ಸಿನಿಮಾ ವೀಕ್ಷಣೆ ಮಾಡಿ ಸಿನಿಮಾ ನೋಡಿಲ್ಲ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದು ಮಾತ್ರ ಜನಗಳಲ್ಲಿ ಜನಭಿಪ್ರಾಯ ಮತ್ತೆ ನಮ್ಮ ಚಿತ್ರೋದ್ಯಮದ ಮಂದಿಗಳು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತೇಳಿ ಬಟ್ ಇದು ಈ ಮಾಹಿತಿ ವೀರಗಾಸಿದ ಒಂದು ಮಾಹಿತಿ ಬಂದಿದೆ ಪೊಲೀಸ್ನವರಿಂದ ಆಗ್ತಾನೆ ಗೊತ್ತಾಗಿದ್ದು ಖಂಡಿತ ಅವಾಗ ತಾನೆ ನಾನು ಹಿಂದೆ ದಾಲಿ ಅವ್ರಿಗೆ ಫೋನ್ ಮಾಡಿದೆ ದಾಲಿ ಅವ್ರದ್ದು ನಾಟಿ ಚಬಲ್ ಇತ್ತು ಹಂಗಾಗಿ ನಮ್ಮ ಬಚ್ಚನ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೀನಿ ಖಂಡಿತ ಬಚ್ಚನ್ ಅವ್ರು ಏನ್ ಹೇಳಿದ್ರು ಅಂತ ಇನ್ನೊಂದ್ಸಲ ಹೇಳ್ಬೋದಾ ಸರ್ ಬಚ್ಚನ್ ಅವ್ರು ಅದೇ ಇವಾಗ ನಾನು ಈ ತರ ಹೇಳಿದಾಗ ಆಕ್ಚುಲಿ ಹಿಂಗೆ ನನ್ಗೂ ಯಾರೋ ವಿಡಿಯೋ ಕಳ್ಸಿದ್ದಾರೆ ಹರೀಶ್ ಅವರೇ ಈ ತರ ಹಿಂಗೆ ನಾನು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಮ್ಗೆ ತಿಳಿಸಿದ್ರು ಅಂದ್ರೆ ಈಗ ಜನಾಭಿಪ್ರಾಯ ಒಳ್ಳೆ ರೀತಿಯಲ್ಲೇ ಇದೆ ಆದ್ರೆ ಪೊಲೀಸ್ ಮೆಟ್ಟಿಲೇರಿದಾಗ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ತಾವು ಆಕ್ಷನ್ ತೆಗೆದುಕೊಳ್ತೀರಿ ಅನ್ನೋದು ನಂಬಿಕೆ ಸರ್ ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ
ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.